ಉಡುಪಿ ಅಜಿಕಾರಣಲಿ ಪತಿಯನ್ನೇ ಪರಲೋಕಕ್ಕೆ ಕಳುಹಿಸಿದ ಪತ್ನಿ ಪ್ರತಿಮಾ ಪೊಲೀಸರ ಅತಿಥಿಯಾಗಿದ್ದಾಳೆ ರೀಲ್ಸ್ ಮೂಲಕ ಪರಿಚಯವಾದ ತನಗಿಂತ 8 ವರ್ಷ ಸಣ್ಣವನಾದ ದಿಲೀಪ್ ಹೆಗ್ಡೆ ಎಂಬವನ ಜೊತೆ ಕಂಪಿಯನಿಸ್ತಾ ಇದ್ದಾಳೆ ಆದರೆ ಆಕೆಯ ಈ ಖತರ್ನಾಕ ಕೃತ್ಯದ ಹಿಂದಿನ ಒಂದೊಂದೇ ಕಹಾನಿ ಆಚೆ ಬರ್ತಾ ಇದೆ ಮುತ್ತಿನ ತಂಗಿಗೆ 19 ರ ಪ್ರಾಯದಲ್ಲೇ ಮದುವೆ ಮಾಡಿಸಿದ್ದ ಅಣ್ಣ ಮದುವಿಯಾಗಿ 17 ವರ್ಷದ ಬಳಿಕ ಪರಸಂಗ ಬಯಸಿದ ತಂಗಿ ಪತಿಗೆ ಸ್ಲೋ ಪಾಯಿಸನ್ ಕೊಟ್ಟು ಹಾಸಿಗೆ ಹಿಡಿಸಿದ ಕಿರಾತಕಿ ಇದೊಂದು ಆಡಿಯೋ ಕೇಳಿದ್ರೆ ಎಂತವರಿಗೂ ಒಂದು ಕ್ಷಣ ಇಂತಹ ಪರಿಸ್ಥಿತಿ ಯಾರಿಗೂ ಬಾರದಿರಲಿ ಅಂತ ಅನಿಸಬಹುದು ಇದು ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಕೊಲೆ ಮಾಡಿದ ಉಡುಪಿ ಜಿಲ್ಲೆಯ ಅಜಿಕಾರಿನ ಪ್ರತಿಮಾಳ ತಪ್ಪೊಪ್ಪಿಗೆ ಮಾತ್ರ ಅಲ್ಲ ಮಂಡಿಸಲಾಗದ ತಪ್ಪು ಮಾಡಿದ ತಂಗಿಯ ಬಗ್ಗೆ ಅಣ್ಣ ತಳೆದ ಕಟು ನಿಲುವಿನ ಭಾವುಕ ಕ್ಷಣ ಕೂಡ ಇದರಲ್ಲಿ ಅಡಗಿದೆ ಬಡ ಕುಟುಂಬವಾದರೂ ಮರ್ಯಾದೆಯ ವಿಚಾರದಲ್ಲಿ ಶ್ರೀಮಂತವಾಗಿದ್ದ ಕುಟುಂಬ ಅದು ಆದರೆ ಶ್ರೀಮಂತಿಕೆಯ ಆಸೆಗೆ ಬಿದ್ದ ಮಗಳಿಂದ ಇಂದು ಮರ್ಯಾದೆ ಬೀದಿಪಾಲಾಗಿದೆ ಕಷ್ಟವಿದ್ರೂ 19 ವರ್ಷದಲ್ಲೇ ಪ್ರತಿಮಾಳನ್ನ ಮದುವೆ ಮಾಡಿಸಿ ಒಳ್ಳೆ ಕಡೆ ಸೇರಿಸಿದ್ದ ಅಣ್ಣ ಸಂದೀಪ್ ತಂಗಿಯ ಎಲ್ಲಾ ಕಷ್ಟದಲ್ಲೂ ಜೊತೆಯಾಗಿ ನಿಂತಿದ್ದ ಭಾವ ಬಾಲಕೃಷ್ಣ ಅವರಿಗೆ ಅನಾರೋಗ್ಯ ಅಂದಾಗ ಸಾಲ ಸೋಲ ಮಾಡಿ ಆಸ್ಪತ್ರೆಯ ಚಿಕಿತ್ಸಾ ಖರ್ಚು ಕೂಡ ಭರಿಸಿದ ಆದರೆ ಆಸ್ಪತ್ರೆಯಿಂದ ಮರುದಿನವೇ ಭಾವನನ್ನ ತಂಗಿ ಕೊಲೆ ಮಾಡಿದ್ದಾಳೆ ಅಂದಾಗ ಮಾತ್ರ ಅಣ್ಣನ ಹೃದಯ ಒಡೆದು ಹೋಗಿದೆ ಮಾಡಬಾರದ ತಪ್ಪು ಮಾಡಿದ ತಂಗಿಯ ಬಾಯಿ ಬಿಡಿಸಿ ಎಲ್ಲವನ್ನು ಪೊಲೀಸರಿಗೆ ತಿಳಿಸಿ ಆಕೆಗೆ ಜೈಲಿನ ದಾರಿ ತೋರಿಸಿದ್ದಾನೆ ನಿನ್ನೆ ಮತ್ತೆ ಅವನ ಅಣ್ಣ ಅಣ್ಣನ ಕೈಯಲ್ಲಿ ಅವಳು ಹೇಳಿದ್ರು ನಮಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಇಲ್ಲ ಗೊತ್ತೇ ಇಲ್ಲ ಎಂತ ಆಗಿದೆ ಅಂತ ಗೊತ್ತಿಲ್ಲ ಇಲ್ಲಿ ಗಾಯ ಆಯಿತು ಅದಕ್ಕೆ ಸುಳ್ಳು ಹೇಳಿದ್ದೀನಿ ನಾನು ನನ್ನ ಸೊಸೆಯನ್ನು ಕರ್ಕೊಂಡು ಹೋಗ್ತಾರಲ್ಲ ಅದು ಬರವಾಗಿತ್ತು ಅಂತೆ ಅದು ಕಳೆದು ಯಾರು ಹಾಕಿದ್ದು ಅಂತ ಕೇಳಿದರು ಅದು ನಾನು ಆಯ್ತು ಅವನ ತಲೆ ಅಡಿಕೆ ತಂದೆ ಮತ್ತೆ ಅಲ್ಲಿ ಹಾಕಿದ್ದು ನಾನೇ ಹಾಕಿದ್ದೆ ಅಂತ ಹೇಳಿ ಮತ್ತೆ ಅವಳು ತರ್ಕೊ ಪೊಲೀಸ್ ಬಂದಿರಲ್ಲ ಅವಳಿಗೆ ನಾನು ಬಚಾವ್ ಮಾಡಿದ್ದು ಹೌದು ಆದರೆ ಮತ್ತೆ ಮತ್ತೆ ಕೇಳುವಾಗ ಅವಳೇ ಕೊಂದಿದ್ದಂತ ಅವಳ ಬಾಯಲ್ಲೇ ಬಂತು ಈಗ ಎಂತ ಶಿಕ್ಷೆ ಆಗ್ಬೇಕು ಅವಳಿಗೆ ಅವಳಿಗೆ ಶಿಕ್ಷೆ ನನ್ನ ಇಲ್ಲಿ ಮನೆಗೆ ಬರ್ಕೂಡ್ದು ಇನ್ನು ಬೇಡನೇ ಬೇಡ ನಾನು ಮಕ್ಕಳು ನಾನೇ ನೋಡ್ತೇನೆ ಮನೆ ಮಕ್ಕಳು ಎಬ್ಬರು ಇಬ್ಬರು ಇದ್ದಾರೆ ಅದ್ರ ನಾನೇ ನೋಡ್ತೇನೆ ಅವ್ರಿಗೆ ಮನೆಗೆ ಬರುದೇ ಬೇಡ ಅಷ್ಟೇ ಶಿಕ್ಷೆ ಆಗ್ಬೇಕು ಅವಳಿಗೆ ಇನ್ನು ಯಾರು ಹೆಂಚಾರು ಹೆಣ್ಣು ಮಕ್ಕಳು ಆ ಥರ ಮಾಡಬಾರ್ದು ಸ್ವಾಮಿ ಮಾಡಬಾರ್ದು ಹೌದಾಳಿ ಮದುವೆಯಾಗಿ ಬಾಂಬೆ ಸೇರಿದ್ದ ಪ್ರತಿಮಾ ಶೋಕಿ ಜೀವನಕ್ಕೆ ಮಾರು ಹೋಗಿದ್ದಾರೆ ಪತಿ ಬಾಲಕೃಷ್ಣ ಹೋಟೆಲ್ ಒಂದರಲ್ಲಿ ದುಡಿದು ಪತ್ನಿಯ ಎಲ್ಲಾ ಬೇಕು ಬೇಡ ನೋಡಿಕೊಳ್ಳುತ್ತಿದ್ದ ಕೊರೋನಾ ಸಮಯದಲ್ಲಿ ಊರು ಸೇರಿ ಸಣ್ಣದೊಂದು ಕ್ಯಾಂಟೀನ್ ಮಾಡಿದ್ದ ಬಾಲಕೃಷ್ಣ ಪುಟ್ಟದೊಂದು ಮನೆ ಕೂಡ ಮಾಡಿಕೊಂಡಿದ್ದ ಮೇಡ್ ಫಾರ್ ಈಚ್ ಅದರ್ ಎಂಬಂತೆ ಸುಂದರ ಸಂಸಾರದಲ್ಲಿ ಎರಡು ಮುದ್ದಾದ ಮಕ್ಕಳಿಂದ ನೆಮ್ಮದಿಯ ಬದುಕು ಸಾಗಿತ್ತು ಬ್ಯೂಟಿ ಪಾರ್ಲರ್ ಮೂಲಕ ತಾನು ಒಂದಿಷ್ಟು ಸಂಪಾದಿಸಿ ಪತಿಯ ಬೆನ್ನಿಗೆ ಪ್ರತಿಮಾ ನಿಂತಿದ್ದಳು ಆದರೆ ರೀಲ್ಸ್ ಎಂಬ ಮಹಾಮಾರಿ ಈ ಇಬ್ಬರ ಸಂಸಾರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಇದೇ ರೀಲ್ಸ್ ಮೂಲಕ ಶ್ರೀಮಂತ ಯುವಕನ ಬಲೆಗೆ ಬಿದ್ದ ಪ್ರತಿಮಾ ತನ್ನ ಪತಿಯನ್ನೇ ಪರಲೋಕಕ್ಕೆ ಕಳುಹಿಸುವಂತಹ ನೀಚ ಕೃತ್ಯ ಮಾಡಿದ್ದಾಳೆ ಇಂಥ ಕಾರ್ಕಳದಲ್ಲಿ ನೋಡಿ ಇಷ್ಟ ಯಾವ ಕೇಸು ಬರಲಿಲ್ಲ ಇಂಥದ್ದು ಗಂಡನ ಕೊಂದ ಪಾಪಿ ಈ ಭೂಮಿಯಲ್ಲಿ ಇರಬಾರ್ದು ಜೀವಾದ ಶಿಕ್ಷೆ ಆಗಬೇಕು ಅವಳಿ ಮಕ್ಕಳಿಗೆ ಮತ್ತೆ ಇವ್ ನಾವು ನೋಡ್ತೇವೆ
ಇಬ್ಬರು ಮಕ್ಕಳಿದ್ರು, ಒಂದು ಹೆಣ್ಣು ಒಂದು ಗಂಡು, ಪರವಾಗಿಲ್ಲ ನಾವು ನೋಡ್ತೀವಿ, ನಾವು ಮತ್ತು ಅವ್ರ ಅವನ ಅಣ್ಣ ಎಲ್ಲ ನೋಡ್ತೀವಿ. ಮಕ್ಕಳಿಗೆ ನಾವು ತೊಂದರೆ ಆಗಲ್ಲ, ಮನೆ ಉಂಟು, ಜಾಗ ಉಂಟು, ಅದೆಲ್ಲ ಅವರಿಗೆ, ನಮಗೆ ಯಾರು ಇಲ್ಲ. ಅವ್ರ ಜೀವಾದ ಶಿಕ್ಷೆ ಆಗಬೇಕು. ನನ್ನ ಕಾರಣ ಬರ ಇಂಥ ಪಾಪಿಗಳಿಗೆ ಹುಟ್ಟಬಾರ್ದು. ಯಾಕ್ರಿ ಹೋಗ್ಬೋದಿತ್ತಲ್ಲ ಅವನಿಗೆ, ಇವನು ಕುಂದಿದ್ದಾಕೆ ರಾತ್ರಿ ಅವತ್ತೆ ರಾತ್ರಿ ಬರಲಿಕ್ಕೆ ಹೇಳಿದ್ವಲ್ಲ, ಹೋಗ್ಬೋದಿತ್ತು ಅವಳೊಟ್ಟಿಗೆ, ಇವನು ಇಲ್ಲಿ ಇರ್ತಿದ್ದ, ಬೆಳಗ್ಗೆ ನಾವು ಬರ್ತಿದ್ವಲ್ಲ. ಇಲ್ಲಿ ಪತಿ ಪತ್ನಿ ಇಬ್ಬರಿಗೂ ಇದ್ದ ರೀಲ್ಸ್ ಹುಚ್ಚು ಸಂಸಾರದಲ್ಲಿ ಬಿರುಕು ಮೂಡಿಸಲು ಮೊದಲ ಕಾರಣವಾಗಿತ್ತು ಅನ್ನೋದು ಸುಳ್ಳಲ್ಲ. ಹೊಸದೊಂದು ಕನಸು ಕಂಡ ಪ್ರತಿಭಾ ಅದಕ್ಕಾಗಿ ಪತಿಯನ್ನ ಹಂತ ಹಂತವಾಗಿ ಮುಗಿಸಿ ಕೊನೆಗೂ ಆತನನ್ನ ಪರಲೋಕಕ್ಕೆ ಕಳುಹಿಸಿದ್ದಾಳೆ. ಆದ್ರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಇಲ್ಲ ಎಂಬಂತೆ ಪ್ರತಿಭಾ ತಾನು ಮಾಡಿದ ಕೃತ್ಯಕ್ಕೆ ಈಗ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಆದ್ರೆ ಆಕೆಯ ಕಠೋರ ಕೃತ್ಯಕ್ಕೆ ಇಡೀ ಕುಟುಂಬವೇ ಆಕೆಯನ್ನ ದೂರ ಮಾಡಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.